ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕ್ಷಮಯಾಚನೆ ಎಂಬುದು ಕಸಪರಿಕೆ ಇದ್ದಂತೆ. ಅದು ಕಸವನ್ನ ಗುಡಿಸಿ ಮೊದಲಿಗಿಂತಲೂ ಸ್ವಚ್ಛ ಮಾಡುತ್ತದೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ಎಂತಹ ಸತ್ಯದ ಮಾತಲ್ವೇ. ಯಾರಿಗಾದ್ರೂ ನಾವು ಬೇಜಾರು ಮಾಡಿದ್ರೆ, ಕ್ಷಮೆ ಕೇಳ್ಬಿಟ್ರೆ ನಮ್ಮ ಬಾಂಧವ್ಯ ಇನ್ನಷ್ಟು ಬಲಗೊಳ್ಳುತ್ತೆ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು. ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ, ಜೊತೆಗೆ ದಿನವ ವಿಷಯ ಏನ್ ಹೇಳ್ತಿದೆ ಗುರುಜಿ ನಮ್ಮೆಲ್ರಿಗೂ ಇವತ್ತು? ಇವತ್ತಿಂದ ಆಷಾಢ ಮಾಸ ಆರಂಭ. ಬಹು ವಿಶೇಷವಾಗಿ ದಕ್ಷಿಣಾಯನ ಆರಂಭ, ಉತ್ತರಾಯಣ ಮುಕ್ತಾಯ ಅನ್ನತಕ್ಕಂಥದ್ದು. ಉತ್ತರಾಯಣ ದಕ್ಷಿಣಾಯನ ಅನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೂರ್ಯ ರಥವೇರಿ ಆ ಒಂದು ರಥಸಪ್ತಮಿಯ ದಿನದಿಂದ ಉತ್ತರಾಯಣ ಆರಂಭ ಆಗುತ್ತೆ. ಈ ಆಷಾಢ ಮಾಸ ಆರಂಭ ಆಗೋವರೆಗೂ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಅಂತಕ್ಕಂಥದ್ದು. ಅದೇ ಆಷಾಢ ಮಾಸ ಆರಂಭ ಆದಾಗ ದಕ್ಷಿಣಾಯನ ಆರಂಭ ಆಗುತ್ತೆ. ದೇವತೆಗಳು ನಿದ್ರೆ ಹೋಗ್ತಾರೆ, ಮನುಷ್ಯನಿಗೆ ಕಾಮ ಜಾಸ್ತಿ ಆಗುತ್ತೆ, ನಿದ್ದೆ ಜಾಸ್ತಿ ಬರುತ್ತೆ, ಮದೋನ್ಮತ್ತನಾಗ್ತಾನೆ, ರಾಕ್ಷಸ ಪ್ರವೃತ್ತಿ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಶುಭ ಕಾರ್ಯಗಳು ಹೆಚ್ಚಾಗಿ ಮಾಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಗಂಡ ಹೆಂಡತಿ ಮನೇಲಿ ಇರಬಾರ್ದು, ಆ ಹೆಣ್ಣು ತವರಿಗೆ ಹೋಗಬೇಕು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಯಾಕಿರಬಹುದು ಈ ಆಷಾಢ ಮಾಸದ ದಿನ ಯಾಕೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ ಜೊತೆಯಲ್ಲಿ ಇರಬಾರ್ದು, ಏನು ಕಾರಣ ಇರ್ಬೋದು? ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಹಾಗೆ ಒಂದು ಬಹುದೊಡ್ಡ ಸನಾತನ ಕಾರಣ ಕೂಡ, ಸಂಸ್ಕಾರಕ್ಕೂ ಒಂದು ಕಾರಣ ಇದೆ. ನಮ್ಮ ಮಹರ್ಷಿಗಳು ಗುರುಗಳು ಸುಮ್ಮನೆ ಮಾಡಿಟ್ಟಿಲ್ಲ, ಎಲ್ಲದಕ್ಕೂ ಒಂದು ಮಾಸ, ಒಂದು ತಿಥಿ, ಒಂದು ನಕ್ಷತ್ರ, ಒಂದು ಪೂಜೆ, ಒಂದು ವ್ರತ, ಒಂದು ಅನುಷ್ಠಾನ ಅನ್ನೋದಕ್ಕೂ ಅದಕ್ಕೊಂದು ಅರ್ಥ ತಿಳ್ಕೊಂಡೇ ಮಾಡಿಸ್ತಿದ್ರು. ಆಷಾಢ ಮಾಸದಲ್ಲಿ ಹೀಗಿರಬಾರ್ದು, ಸೇರಬಾರ್ದು, ಸೇರಿ ಮಕ್ಕಳಾಗಬಾರ್ದು ಅನ್ನತಕ್ಕಂಥ ಒಂದು ನಿಯಮಗಳನ್ನು ಹಾಕಿಟ್ಟಿದ್ರು. ಸೊ ಅವುಗಳೆಲ್ಲದರ ವಿಚಾರ, ಸಮಗ್ರ ವಿಚಾರವನ್ನು ಸಂಸ್ಕಾರ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಯಾಕೆ ಹೊಸದಾಗಿ ಮದುವೆ ಆಗಿರೋರು ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಜೊತೆಯಲ್ಲಿರಬಾರ್ದು? ಎರಡನೇದು ಗರ್ಭ ಧರಿಸಬಾರ್ದು, ಅತಿ ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಅನ್ನತಕ್ಕಂಥ ಮಾತು ಹೇಳ್ತಿದ್ರು. ಯಾಕೆ? ಇವುಗಳ ವಿಚಾರವಾಗಿ ಒಳ್ಳೆಯದು ಕೆಟ್ಟದ್ದು ಏನು ಯಾವುದು ಅನ್ನತಕ್ಕಂಥದ್ರ ಬಗ್ಗೆ ಸಂಸ್ಕಾರ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಇವತ್ತು ಮಹಾಕವಿ ಕಾಳಿದಾಸನ ದಿನ ಅನ್ನತಕ್ಕಂಥ ಕೂಡ ಮಾತು ಹೇಳ್ತಾರೆ. ತುಂಬ ವಿಶೇಷವಾಗಿ ಒಬ್ಬ ಭಾರತೀಯ ಪರಂಪರೆಯಲ್ಲಿಯೇ ಕವಿ ಕಾಳಿದಾಸ ಅನ್ನೋದಕ್ಕಿಂತ ಆತ ಪ್ರೀತಿದಾಸ, ಪ್ರೇಮದಾಸ ಅಂತ ಹೇಳ್ಬೋದು. ಪ್ರೇಮ ಕಾವ್ಯಗಳ ಮಹಾಪೂರೆಯನ್ನು ಬರೆದಂಥ ಮಹಾ ಒಂದು ದಾರ್ಶನಿಕ. ಇವತ್ತೆಲ್ಲ ನಾವೇನಾದರೂ ಒಂದು ಕವಿಗಳಾಗಿದ್ದೀವಿ, ಹಾಡುಗಳಾಡ್ತೀವಿ, ಭಾವುಕರಾಗ್ತೀವಿ, ಪ್ರೀತಿ ಪ್ರೇಮ ಹಂಚ್ಕೋತೀವಿ ಅಂತ ಹೇಳಿದ್ರೆ ಅದು ಕಾಳಿದಾಸನಿಂದ ಆರಂಭ ಆದಂಥ ಒಂದು ಆರಂಭ ಅಂತ ಹೇಳ್ತೇವೆ. ಆತನಿಂದಲೇ ಆರಂಭ ಆಗಿದ್ದು ಒಂದು ಪ್ರೀತಿ ಪ್ರೇಮ ಕಾವ್ಯ ಅನ್ನತಕ್ಕಂಥದ್ದು. ಅದು ಅಭಿಜ್ಞಾನ ಶಾಕುಂತಲ ಇರಬಹುದು, ಕುಮಾರ ಸಂಭವ ಇರಬಹುದು, ಮೇಘದೂತ ಇರಬಹುದು, ಅದಕ್ಕೂ ಹೆಚ್ಚಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕಾಳಿದಾಸರು ಋತು ಸಂಹಾರ ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ಪುಸ್ತಕ ಬರೆದಿದ್ದಾರೆ. ಯಾವ ಯಾವ ಋತುವಿನಲ್ಲಿ ಯಾವ ರೀತಿ ಇರುತ್ತೆ ಗಂಡು ಹೆಣ್ಣಿನ ಪ್ರೀತಿ, ಪಕ್ಷಿಗಳ ಪ್ರೀತಿ, ಆ ಒಂದು ಪ್ರಕೃತಿಯ ಪ್ರೀತಿ ಹೇಗೆ ನಳನಳಿಸುತ್ತೆ ಪ್ರಕೃತಿ ಅನ್ನತಕ್ಕಂಥದ್ದು. ಆಷಾಢಕ್ಕೆ ಎಷ್ಟು ವಿಶೇಷ ಅಲ್ವಾ ನೋಡಿ. ಆಷಾಢದಲ್ಲೇ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಿದ್ದೇವೆ, ಪ್ರೀತಿ ಪ್ರೇಮದವ್ರ ಜೊತೆಲಿ ಇರಬಾರ್ದು ಅಂತ. ಆದರೆ ಕಾಳಿದಾಸನ ದಿನ ಕೂಡ ಇವತ್ತೇ ಆಗಿದೆ ನೋಡಿ, ಎಷ್ಟು ಕಾಕತಾಳಿಯ ಅಲ್ವಾ. ಆ ಋತು ಸಂಹಾರದಲ್ಲಿ ಬರೆದಿದ್ದಾರೆ ಯಾವ್ಯಾವ ಋತುವಿನಲ್ಲಿ ಆ ಒಂದು ಹೆಣ್ಣು ಹೇಗಿರ್ತಾಳೆ. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳ್ತೀವಿ, ಪ್ರತಿನಿತ್ಯ ಸಂಡೆ ಆಗಿರೋದಿಲ್ಲ, ಭಾನುವಾರ ಆಗಿರೋದಿಲ್ಲ. ಅವತ್ತು ಯಾಕೋ ಮನಸ್ಸಲ್ಲ ನಮ್ಗೆ ಉಲ್ಲಾಸವಾಗಿರುತ್ತೆ, ಹೌದಲ್ವೋ? ಅವ ಊಟ ಮಾಡೋಣ, ನೆಮ್ಮದಿಯಾಗಿರೋಣ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಹೊರಗಡೆ ಒಂದು ಪುಟ್ಟದಾಗಿ ಹೊರಗಡೆ ಹೊರಡ್ಬರೋಣ, ಈ ಥರ ಎಲ್ಲ ಅನ್ಕೋತೇವೆ. ಹಾಗೆ ವಸಂತ ಕಾಲದಲ್ಲಿ ಯಾವ ರೀತಿ ಇರ್ತಾರೆ, ಆಷಾಢ ಮಾಸದಲ್ಲಿ ವಿರಹಿಗಳು ಹೇಗಿರ್ತಾರೆ ಅನ್ನತಕ್ಕಂಥದ್ದನ್ನೆಲ್ಲ ಆ ಋತು ಸಂಹಾರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದ್ರ ಬಗ್ಗೆ ಮುಂದೊಂದು ದಿನ ಯಾವತ್ತಾದರೂ ಹೇಳ್ತೇನೆ. ಆ ಋತು ಸಂಹಾರದ ಬಗ್ಗೆ ನನಗೆ ತುಂಬ ಇಷ್ಟವಾದಂಥ, ನನ್ನ ಗುರುಗಳು ನನಗೆ ಅದನ್ನು ಕೊಟ್ಟಂಥ ಒಂದು ಪುಸ್ತಕ, ತುಂಬ ಅದ್ಭುತ. ಪ್ರೀತಿ ಪ್ರೇಮ ಅನ್ನೋದೇ ಜೀವನಕ್ಕೆ ಅತಿ ಮುಖ್ಯ, ಅದರಿಂದಲೇ ಇವತ್ತು ಪ್ರಕೃತಿ ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಇರಲಿ, ಇವತ್ತಿನ ದಿನ ಭವಿಷ್ಯ ನೋಡಿಬಿಡೋಣ. ಈ ಒಂದು
ಆಷಾಢ ಮಾಸ ಆರಂಭ, ದಕ್ಷಿಣಾಯನ, ಯಾವುದೇ ಶುಭ ಕಾರ್ಯ, ಅತಿ ಮುಖ್ಯವಾಗಿ ಈ ಜುಲೈ 3ರವರೆಗೂ ಯಾವುದೇ ಒಂದು ಶುಭ ಕಾರ್ಯ ಮಾಡಲಿಕ್ಕೆ, ಗೃಹ ಪ್ರವೇಶ, ಮನೆ ಖರೀದಿ, ಮಾರಾಟ, ಕೊಂಡುಕೊಳ್ಳೋದು, ತಗೊಳ್ಳೋದು, ಆರಂಭ ಅನ್ನತಕ್ಕಂಥದ್ದು ಮಾಡಬೇಡಿ. ಗರ್ಭದಾನ, ಗೃಹದಾನ, ಕೊಂಡುಕೊಳ್ಳೋದು, ಹೊಸ ಕೆಲಸ ಆರಂಭ ಅನ್ನತಕ್ಕಂಥದ್ದು ಯಾವುದೋ ಈ ಒಂದು ಆಷಾಢ ಮಾಸದಲ್ಲಿ ಮಾಡ್ಕೋಬಾರದು. ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು, ಅವನು ಪ್ರಜ್ಞೆಯನ್ನು ಕಳ್ಕೋತಾನೆ ಅನ್ನತಕ್ಕಂಥದ್ದು ಅದನ್ನು ಸಂಸ್ಕಾರ ಭಾಗದಲ್ಲಿ ಹೇಳ್ತೀನಿ. ಯಾಕೆ ಮಾಡಬಾರ್ದು ಅನ್ನೋದನ್ನು ಆಷಾಢ ಮಾಸದಲ್ಲಿ ಯಾಕೆ ಮಾಡಬಾರ್ದು, ಎಚ್ಚರಿಕೆಯಾಗಿ ಇರಬೇಕು ಅನ್ನೋದನ್ನು ಹೇಳ್ತಾನೆ. ಬುಧವಾರ ನಂದನ ನಾಮ ಸಂವತ್ಸರದ ಉತ್ತರಾಯಣ, ಆಷಾಢ ಮಾಸ, ಶುಕ್ಲ ಪಕ್ಷದ ಪ್ರತಿಪತ್ ಅನ್ನತಕ್ಕಂಥದ್ದು ವೃದ್ಧಿ ಯೋಗ. ಸೊ ಆ ಚಂದ್ರ ಆರುದ್ರ ನಕ್ಷತ್ರ ರಾಹು ನಕ್ಷತ್ರದಲ್ಲಿದ್ದು, ಆ ರಾಹು ಎಲ್ಲಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಆ ಒಂದು ಚಂದ್ರ 3ನೇ ಮನೆಯಲ್ಲಿ ರಾಹು ಭಾವದಲ್ಲಿದ್ದು, ರಾಹು ಅಷ್ಟಮದಲ್ಲಿರೋದ್ರಿಂದ ಗುಪ್ತ ರೋಗಗಳ ಭಯ, ಗುಪ್ತ ಶತ್ರುಗಳ ಭಯ, ಗುಪ್ತ ಒಂದು ತೊಂದರೆಗಳ ಭಯ, ಯಾವತ್ತೋ ಏನೋ ಎಡವಟ್ ಮಾಡಿದ್ದೀರಾ, ಯಾವತ್ತೋ ಯಾರನ್ನು ಹೊಡೆದಿದ್ರಿ, ಯಾವತ್ತೋ ಯಾರಿಗೋ ಬಡ್ಡಿ ಕಿತ್ಕೊಂಡಿದ್ರಿ, ಯಾವತ್ತೋ ಏನೋ ಒಂದು ಮಾಡಿದಂಥ ಎಡವಟ್ಟು, ಅನೈತಿಕತೆ, ಅನಾಚಾರ ಇವತ್ತು ಎದ್ದು ಬಂದ ಹಾಗೆ ಅನಿಸುತ್ತೆ. ಆದರೂ ಕೂಡ ನೀವು ಬಂಡಧೈರ್ಯ, ಅಷ್ಟಮದಲ್ಲಿ ರಾಹುವಲ್ಲೇ ನನ್ನನ್ನು ಯಾರೇನೋ ಮಾಡ್ತಾರೆ. ಮೇಷಲಗ್ನದವರು ಹಾಗೆ ಯುದ್ಧೋನ್ಮಾದಿಗಳು, ಸೂರ್ಯಪ್ರಭಾವ ಅಲ್ವಾ, ಯಾವುದಕ್ಕೂ ಸೈ, ಎಲ್ಲದಕ್ಕೂ ಸೈ, ದಂಡನಾಯಕರು ಅವರು. ಅವ್ರದ್ದು ಒಂದೇ ನಿಯಮ ಏನು ಗೊತ್ತಾ, ನಾವು ಹೇಳಿದ್ದೆ ಸರಿ ಅಂತಕ್ಕಂಥದ್ದು. ಬಲಾಢ್ಯರಾಗಿಬಿಟ್ರು ಅಂದರೆ ಮೇಷಲಗ್ನದವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ರಿ, ಏ ಮಾಡಿದ್ದೀನಯ್ಯ ಈಗ ಏನು ಮಾಡ್ತೀಯ, ಏನು ಮಾಡೋಕ್ಕಾಗುತ್ತೆ ಅಷ್ಟೇ, ನಾವೇನು ಮಾಡೋಕ್ಕಾಗೋದಿಲ್ಲ. ಆ ಒಂದು ತಾಕತ್ತಿನ ಭಾವದಲ್ಲಿ ಇವತ್ತಿರ್ತೀರಾ, ಎಚ್ಚರಿಕೆ, ಬಲ ಬಂದ್ಬಿಡ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಅನಾಚಾರದ ಕಡೆ ವಾಲಬೇಡಿ. ನಮಗಿವತ್ತು ಬಲ ಇರ್ಬೋದು, ನಾಳೆ ಇನ್ನೊಬ್ಬನಿಗೆ ಬರುತ್ತೆ. ಬಲ ಬಂದಷ್ಟು ಕುಗ್ಗಬೇಕು ಅಂತ ಹೇಳ್ತಾರೆ ಹಿರಿಯರು. ಎಚ್ಚರಿಕೆ. ಇನ್ನು ವೃಷಭ ರಾಶಿ 2ನೇ ಮನೆಯಲ್ಲಿ ರಾಹು ಪ್ರಭಾವದಲ್ಲಿ ಆ ಚಂದ್ರನಿದ್ದು, ಅವನ ಜೊತೆಯಲ್ಲಿ ಬುಧ ಸೂರ್ಯ 3 ಸೇರಿಕೊಂಡಿದ್ದಾರೆ, ಇಬ್ಬರೂ ಇದ್ದಾರೆ. ಸೊ ರಾಜಕಾರ್ಯಗಳಲ್ಲಿ ಬಹು ಯಶಸ್ವಿ, ರಾಜಕಾರಣಿಗಳಾಗಿದ್ದರೆ, ರಾಜಕೀಯ ತಂತ್ರಗಾರಿಕೆ ಆಗಿದ್ದರೆ, ರಾಜಕೀಯವನ್ನು ಬಳಸ್ಕೊಂಡು ಕೆಲವೊಂದು ಬಿಸ್ನೆಸ್ಗಳು ಮಾಡ್ತಿರ್ತಾರೆ, ಕೆಲವರು ಕಾಂಟ್ಯಾಕ್ಟ್ ಬಳಸ್ಕೊಂಡು, ಅಂಥ ಒಂದು ಕೆಲಸ ಕಾರ್ಯಗಳಿದ್ದರೆ, ಸರ್ಕಾರಿ ಕಾರ್ಯಗಳಿದ್ದರೆ, ಗುಪ್ತಚರ ಇಲಾಖೆ ಇದ್ದರೆ, ಆಮದು ರಫ್ತುಗೆ ಸಂಬಂಧಪಟ್ಟಂಥದ್ದಿದ್ದರೆ, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಪಾಲಿಸೀಸ್, ಟೆಲಿಕಾಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ಹಣಕಾಸು ಲೇವಾದೇವಿ ಸಂಸ್ಥೆಗಳೇನಾದರೂ ನಡೆಸ್ತಿದ್ರೆ ವಿಶೇಷ ಪ್ರಗತಿ, ಯಶಸ್ಸು, ಅದರಲ್ಲೂ ಈ CBI ಇಲಾಖೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಅಂಥದ್ರಲ್ಲಿ ದೊಡ್ಡ ಅಧಿಕಾರಿ ಆಗಿದ್ದರೆ, ತುಂಬ ದೊಡ್ಡ ದೊಡ್ಡ ಕೇಸ್ಗಳನ್ನು ನಿಭಾಯಿಸೋದು, ಗೆದ್ದುಕೊಳ್ಳುವಂಥ ತಾಕತ್ತಿನ ದಿನವಾಗಿರುತ್ತೆ. ಇನ್ನು ಮಿಥುನ್ ರಾಶಿಗೆ ಹೇಗಿರುತ್ತೆ, ಮಂಕ ಗೆಲ್ಲುವ, ಯಾಕಂದರೆ ರಾಹು ಪ್ರಭಾವದಲ್ಲಿ ಚಂದ್ರ ಇರೋದು. ಒಳ್ಳೇದು ಮಾಡ್ತಾನ, ಕೆಟ್ಟದ್ದು ಮಾಡ್ತಾನ, ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಕಾದು